ಇಂದು ನಾವು ನೂಲು ತೆಗೆಯುವ ಚರಖಾದಿಂದ ಬಲ್ಬನ್ನು ಬೆಳಗಿಸುವ ಜನರೇಟನ್ನು ತಯಾರಿಸುವ. ಗಾಂಧೀಜಿಯವರ ಕಾಲದಲ್ಲಿ ಇಂತಹ ಚರಕಗಳಿಂದ ನೂಲು ತೆಗೆದು ಸ್ವದೇಶಿ ಚಳವಳಿಗೆ ಜನಸಾಮಾನ್ಯರು ಸಹಾಯ ಮಾಡುತ್ತಿದ್ದರು. ಒಂದು ಚರಕವು, ಇದರ ರಚನೆಯನ್ನು ನೀವು ಗಮನಿಸಿ. ಒಂದು ದೊಡ್ಡ ಚಕ್ರವು ಇನ್ನೊಂದು ಚಿಕ್ಕ ಚಕ್ರವನ್ನು ತಿರುಗಿಸುತ್ತದೆ ಹಾಗೂ ಅರಳೆಯಿಂದ ನೂಲು ತಯಾರಾಗುವುದು. ಈಗ ನಾವು ಜನರೇಟರ್ಗಳನ್ನು ಹೇಗೆ ಮಾಡುವುದರ ಬಗ್ಗೆ ನೋಡುವ. ಒಂದು ಪೈಪದ ಸುತ್ತ 36 ಗೇಜಿನ ತಾಮ್ರದ ತಂತಿ ಸುತ್ತಿರಬೇಕು ಹಾಗೂ ಅದರ ಮಧ್ಯದಲ್ಲಿ ನಿಯೋಡಿಯಂ ಚುಂಬಕವನ್ನು ಇಟ್ಟಿದೆ. ಚುಂಬಕವು ತಂತಿಯ ಗುಂಡಿನ ಒಳಭಾಗದಲ್ಲಿ ತಿರುಗುವುದು. ಇಲ್ಲಿಯ ತಂತಿಯ ತುದಿಗೆ LED ಬಲ್ಬನ್ನು ಜೋಡಿಸಿದೆ. ಚರಕದ ಚಿಕ್ಕ ಗಾಲಿ ಇನ್ನೊಂದು ಬದಿಗೆ ಒಂದು ರಿಫಿಲ್ಲನ್ನು ತುಂಡನ್ನು ಸೇರಿಸಿದೆ. ಈ ರಿಫಿಲ್ದಲ್ಲಿ ಜನರೇಟರ್ದ ಆಕ್ಸೆಸ್ಸನ್ನು ಬಿಗಿಯಾಗಿ ಕೂಡಿಸಲಾಗಿದೆ. ದೊಡ್ಡ ಗಾಲಿಯನ್ನು ಸಾವಕಾಶವಾಗಿ ತಿರುಗಿಸಿದಾಗಲೂ LED ಬಲ್ಬ್ ಬೆಳಗುತ್ತೊಡಗುವುದು. ಈಗ ನಾವು ಇದರ ಹಿಂದಿರುವ ತತ್ವವನ್ನು ತಿಳಿದುಕೊಳ್ಳುವ. ಈ ದೊಡ್ಡ ಗಾಲಿಯ ವ್ಯಾಸವು D ಎಂದಿದೆ. ಇದು LED ಬಲ್ಬನ್ನು ಸಾಕಷ್ಟು ವೇಳೆಯವರೆಗೆ ಎಷ್ಟು ದೂರವಾಗಿ ಚಲಿಸುತ್ತಾರೆ ಆ ರೀತಿಯಾಗಿ LED ಬೆಳೆಯುವುದು. ಈಗ ಇದರ ಹಿಂದಿನ ತತ್ವವನ್ನು ನಾವು ಈಗ ತಿಳಿದುಕೊಳ್ಳುವ. ಈ ದೊಡ್ಡ ಗಾಲಿಯ ವ್ಯಾಸವು D ಎಂದಿದೆ. ಈಗ ಒಂದು ಸುತ್ತು ಹಾಕಿದರೆ ಅದು ಪರಿಘದ ಅಳತೆಯನ್ನು ಅಂದರೆ 0.5